ನಡೀತಾ ಇದೆ. ನಮ್ಮ ಜಿಲ್ಲೆನಲ್ಲಿ ಏನಾದ್ರು ನಡೀತಾ ಇರೋದ್ರ ಬಗ್ಗೆ ಹೇಳಿ ನಾನು ಹೇಳ್ತೀನಿ. ಅಲ್ಲಿದ್ದು ನನಗೆ ಬೇಡ, ಅಲ್ಲಿದ್ದು ನಾವು ಹೇಳೋದು ಬೇಡ. ಅಲ್ಲಿಗೇನಾರ ನಡ್ಕೊಳ್ಳಿ, ಯಾವ ಸಿ ಎಂ ಅನ್ನಾಗಲಿ ಯಾರನ್ನ ಹಾಕೊಂಡ್ರಿ, ಹೊಡೆದಾಡ್ಕೊಳ್ರಿ, ಅವ್ರು ತಲೆ ಬಿಡೋದು ಹೊಡೆದಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಪಕ್ಷಕ್ಕೆ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಅವರು ಅಂದರೆ ಅವ್ರ ಖುಷಿಗೆ ಅವ್ರು ಹೇಳ್ಬೋದು ತಪ್ಪಿಸಿದಾರೆ ಅಂತ ಹೇಳ್ಬೋದು. ಅನ್ಕೊಳ್ಳಿ, ಹಂಗೆ ನಾವೇ ತಪ್ಪಿಸಿದೀವಿ ಅಂತ ಅನ್ಕೊಳ್ಳಿ. ಇವಾಗ ಹೇಳೋದು ಅವ್ರು ನನ್ನ ಮೇಲೇ ಹೇಳೋದು, ಇಲ್ಲ ಅನಿಲ್ ನಮ್ಮ ಮೇಲೇ ಹೇಳೋದು. ಹೌದು, ನಾವೇ ತಪ್ಪಿಸಿದೀವಿ. ಏನು ಇವಾಗ ತಪ್ಪಿಸಿದೀವಿ? ಏನು ನಾವು ಪಕ್ಷದಿಂದ ನಾವು ದುಡ್ಡಿದ್ದೀವಿ, ಯಾರು ದುಡ್ಡಿದ್ದಾರೆ ಯಾರು ದುಡ್ಡಿಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತು, ನಮಗೂ ಗೊತ್ತು, ಎಲ್ಲ ಗೊತ್ತಿದೆ. ನಗರಸಭೆಯಲ್ಲಿ ಡಿಪಾಸಿಟ್ ತಗೊಳ್ದೇ ಇರೋರು ಯಾರು ಅಂತೂ ಗೊತ್ತಿದೆ. ನಗರಸಭೆಯಲ್ಲಿ ಕಾಂಗ್ರೆಸ್ ಬಿಫಾರ್ಮಲ್ಲಿ ಡಿಪಾಸಿಟ್ ತಗೊಳ್ದೇ ಇರೋರು ಯಾರು ಅಂತೂ ಗೊತ್ತಿದೆ. ಯಾವ ಪಾರ್ಟಿಗೆ ಮೊನ್ನೆ ಕೆಲಸ ಮಾಡಿದ್ರು ಅಂತೂ ಗೊತ್ತಿದೆ. ನಾನು ಓದಿಸಲಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾನು ಮುನಿಸ್ವಾಮಿ ಅವರಿಗೆ ಎಲೆಕ್ಷನ್ ಮಾಡಿದ್ದೀನಿ ಮೈಕ್ ಎತ್ಕೊಂಡು. ನೀವೆಲ್ಲ ನೋಡಿದ್ದೀರಾ, ನೋಡಿದಿರ ಇಲ್ವಾ? ಅದೇ ರೀಸನ್ ಗೆಲ್ಲಕ್ಕೆ ಸೋಲಕ್ಕೆ ಅಂತ ಅವರು. ನಾನು ಮಾಡಿದಿನ ಇಲ್ವಾ? ಓಪನ್ ಆಗಿ ಮಾಡಿದೆ ರೀ, ನಾನು ಓಪನ್ ಆಗಿ ಧೈರ್ಯವಾಗಿ ಮಾಡಿದೆ ರೀ. ನಾನು ಮೊನ್ನೆ ಇದೇ ಅಸೆಂಬ್ಲಿ ಎಲೆಕ್ಷನಲ್ಲಿ ಏನು ಮಾಡಿದ್ರು ಇವರೆಲ್ಲ, ಬೇರೆಯವ್ರಿಗೆ ವೆಹಿಕಲ್ಗಳು ಮಾಡಿಕೊಟ್ಟು ಎಲ್ಲೆಲ್ಲಿ ಕಳಿಸ್ಕೊಟ್ರು ಯಾರಿಗೆ? ಇವರು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದವ್ರು ನಾವು ಅಂತ ಹೇಳೋದು. ಡೂಪ್ಲಿಕೇಟ್ ಕಾಂಗ್ರೆಸ್ ಪಕ್ಷದವ್ರು ಇವರೆಲ್ಲ. ಮುನ್ಸಿಪಾಲ್ಟಿನಲ್ಲಿ ಬಂದ್ಬಿಟ್ಟು ಡಿಪಾಸಿಟ್ ತಗೊಳ್ಳೋಕೆ ವ್ಯಕ್ತಿ ಇಲ್ಲದವ್ರಿಗೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ಪಕ್ಷ, ಅವ್ರದೆಲ್ಲ ಕೇರ್ ಮಾಡೋದಿಲ್ಲ ನಾವು. ಯಾರು ಹೇಳಿದ್ದಾರೆ ಯಾರು ಮಾತಾಡಿದ್ರೆ ಅಂತ ಎಲ್ಲ ಗೊತ್ತಿದೆ. ನೀವು ನನಗೆ ಹೆಸರು ಹೇಳಿಲ್ಲ, ಅದರಿಂದ ನಾನು ನಿಮ್ಗೆ ಹೆಸರು ಹೇಳೋದಿಲ್ಲ. ಅವರಿಗೆ ಕಾಂಗ್ರೆಸ್ ಇದ್ದಂತೆ ಕಾಂಗ್ರೆಸ್ ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ ಅವ್ರನ್ನ, ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ. ಇವತ್ತು ಯಾರು ಇದನ್ನು ಮಾತಾಡ್ತಾ ಇದ್ದಾರೋ ದೇವರಹಣೆಗೂ ಕೋಲಾವರಮ್ಮನಾಗೂ, ನೆಕ್ಸ್ಟ್ ಅವ್ರಿಗೆ ನಗರಸಭೆನಲ್ಲೋ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನಾವೇ ಬಲಾತ್ಕಾರ ಮಾಡಿ ಕೊಡಿಸ್ತೀವಿ, ಕಾಂಗ್ರೆಸ್ ಕೊಡಿಸ್ತೀವಿ, ಅವ್ರಿಗೆ ಕೊಡಿಸ್ತೀವಿ. ಇವತ್ತು ನೀವು ಹೇಳ್ತಾ ಇದ್ರಲ್ಲ ಅದೇ ಗ್ಯಾಂಗು, ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದನೇ ಕೊಡಿಸ್ತೀವಿ ನಾವು. ಅವ್ರಿಗಿರ್ಲಿ ಪಾಪ, ನಾವು ಸಪೋರ್ಟ್ ಮಾಡ್ತೀವಿ ಗೆಲ್ಲಿ ಅವರು. ಅಲ್ಲ, ಬಟ್ ನಿಮ್ಮ ವಿರುದ್ಧ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅವರು ನಿಷ್ಠಾವಂತ ಜನನ ಎಷ್ಟು ನಿಷ್ಠೆಯಿಂದ ನೋಡ್ಕೊಂಡಿದ್ದಾರೆ, ಅವ್ರು ಗೆಲ್ಲೋದಕ್ಕೆ ಎಷ್ಟು ಅಂತ ನೋಡ್ಬೇಕಲ್ಲ ನಾವು. ಅದು ಅವ್ರ ಶಕ್ತಿ ನೋಡ್ಬೇಕಲ್ಲ, ನಿಷ್ಠಾವಂತರು ಅಂತ ಸಾಬೀತು ಮಾಡ್ಬೇಕಂತಲ್ಲ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಇರೋದನ್ನ ನಿಜಾನ ಓಪನ್ ಆಗಿ ಹೇಳಿದ್ದೀನಿ. ನಾನು ಈ ತಪ್ಪು ಮಾಡಿದ್ದೀನಿ, ಇಂಥ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಸಾವಿರ ಸತಿ ಹೇಳಿದ್ದೀನಿ ನಿಮಗೆ ನಾನು ಈ ಮಾತನ್ನ. ಬಾವುಟ ಕಟ್ಟದ ನಾವು ಯಾರು ಅಂತಲೂ ಗೊತ್ತಿದೆ, ಬಾವುಟಗಳು ಯಾರು ಕಟ್ಟಿದ್ದಾರೆ ಅಂತ ಗೊತ್ತಿದೆ, ಯಾರಿಗೆ ಬಾವುಟ ಕಟ್ಟಿದ್ದಾರೆ ಅಂತ ಗೊತ್ತು ನಮಗೆ ಎಲ್ಲ ಗೊತ್ತಿದೆ. ಅವರು ಇಷ್ಟು ದಿವಸ ನಾವು ಸುಮ್ಮನೆ ಇದ್ದೀವಿ, ಇನ್ನು ನಾವು ಸುಮ್ಮನೆ ಇರೋದಿಲ್ಲ. ನಮಗೂ ಗೊತ್ತಿದೆ ರಾಜಕೀಯ ಮಾಡೋದು ನಾವು ಮಾಡ್ತೀವಿ. ನಾವು ಮಾಡ್ಕೊಂಡು ಪತ್ರಕರ್ತರ ಸ್ನೇಹಿತರಿಗೆ ನಿಮ್ಗೆ ಒಂದೇ ಒಂದು ಹೇಳ್ತೀನಿ ನಾನು.